ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀಯುತ ಸುರೇಶ್ ಬೆಟ್ಟಿನ್ ಇವರನ್ನು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ನಮ್ಮ ಒಂದು ಬ್ರಹ್ಮ ಕಲಶದ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ರಾವ್ ಗೋಪಾಡಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸರ್, ತಾವು ಮೇಲ್ ಬರಬೇಕು. ಓಂ ಶ್ರೀ ಕೋಟಿಲಿಂಗೇಶ್ವರಾಯ ನಮಃ. ಈ ಬೆಳ್ಳಿ ರಥದ ಒಂದು ಸಂಕಲ್ಪ ಮಾಡಿದಾಗ ನಾವು ತಂತ್ರಿಗಳ ಹತ್ರ ಮಾತಾಡಿ ಈ ಸಾರ್ವಜನಿಕರಿಂದ ಒಂದು ಬೆಳ್ಳಿ ರಥ ನಿರ್ಮಾಣ ಆಗಬೇಕೆಂಬ ಒಂದು ಉದ್ದೇಶದಿಂದ ಒಂದು ಬೆಳ್ಳಿ ರಥವನ್ನು ಪ್ರಾರಂಭ ಮಾಡಿದಾಗ ರಾಜಗೋಪಾಲಾಚಾರ್ಯರು ತುಂಬ ಹೃದಯದಿಂದ, ಅಂದರೆ ತುಂಬ ಸಂತೋಷದಿಂದ, ನಮ್ಮ ದೇವಸ್ಥಾನಕ್ಕೆ ನಾನು ತುಂಬ ಒಳ್ಳೆಯಾಗಿ ಮಾಡಿಕೊಡ್ತೇನೆ ಅಂತ ಒಂದು ತುಂಬ ಹೃದಯದಿಂದ ಒಂದು ಮಾಡಿಕೊಂಡು ಅವರ ಪ್ರಯತ್ನದಿಂದ ಖಾಲಿ ಒಂದು 8 ತಿಂಗಳ ಒಳಗೆ ಈ ಬೆಳ್ಳಿ ರಥವು ವಿಜೃಂಭಣೆಯಿಂದ ಆಗಿದೆ. ಯಾಕಂದರೆ ಅವರಿಗೆ ಆ ಒಂದು ಬೆಳ್ಳಿ ರಥಕ್ಕೆ ನಾವು ಕೊಟ್ಟ ಹಣವು ಭಾರಿ ಕಮ್ಮಿ. ಯಾಕಂದರೆ ಇಡೀ ರಥವನ್ನು ಅವರೇ ನಿರ್ಮಾಣ ಮಾಡಿ ಅದರ ಹಣವನ್ನು ಬೆಳ್ಳಿಗೆ ಉಪಯೋಗಿಸ್ಕೊಂಡು ಬೆಳ್ಳಿಯನ್ನು ತಂದು ಮತ್ತು ಬೆಳ್ಳಿಗೆ ನಾವು ಸ್ವಲ್ಪ ಹಣ ಕೊಟ್ಟದಲ್ಲಿ ಹಾಕಿ ಬೆಳ್ಳಿ ರಥವನ್ನು ಸಾಧಾರಣ ಒಂದು 18 ಲಕ್ಷ ರೂಪಾಯಿಯನ್ನು ಬೆಳ್ಳಿ ರಥದ ಒಂದು ಖರ್ಚನ್ನು ಅವರೇ ನಿಭಾಯಿಸಿಕೊಂಡು ಅವರ ರಥ ಅವರ ದೇವಸ್ಥಾನ ಕೋಟಿಲಿಂಗೇಶ್ವರನ ಒಂದು ಬೆಳ್ಳಿ ರಥ ನಾನು ನನ್ನ ಇದರಿಂದ ಮಾಡಬೇಕಂತ ಒಂದು ಉದ್ದೇಶದಿಂದ, ಆದ್ದರಿಂದ ನಮಗೆ ಇಷ್ಟು ಬೇಗ ಈ ಬೆಳ್ಳಿ ರಥ ತರಲಿಕ್ಕೆ ಅನುಕೂಲ ಆಯಿತು. ಹಾಗೆ ಎಲ್ಲ ಸದ್ಭಕ್ತರು ಇವತ್ತು ತುಂಬ ಹೃದಯದಿಂದ ಒಂದು ಸಹಕಾರ ಮಾಡೋದ್ರಿಂದ ನಮಗೀಗ ಈ ಬೆಳ್ಳಿ ರಥ ಇವತ್ತು ಬರಲಿಕ್ಕೆ ಕಾರಣ ಆಯಿತು. ಮತ್ತು ನಮ್ಮ ಎಲ್ಲ ಸಹಕಾರ ಮಾಡಿದ ಭಕ್ತಾದಿಗಳಿಗೆ ನಾವು ನೆನೆಸ್ಕೊಳ್ಬೇಕು. ಯಾಕಂದರೆ ನಿನ್ನೆಯ ಒಂದು ಜಾತ್ರೆಯ ವಿಜೃಂಭಣೆ ನೋಡಿದರೆ, ಬೆಳ್ಳಿ ರಥದ ವಿಜೃಂಭಣೆ ನೋಡಿದರೆ ಯಾವತ್ತೂ ಇಷ್ಟು ಜನ, ಒಂದು 3-4 ಸಾವಿರ ಜನ ಬಂದಿದ್ದಾರೆ. ಇವತ್ತು ಅನ್ನ ಸಂತರ್ಪಣೆಗೆ 6 ಸಾವಿರ ಜನ ಬಂದಿದ್ದಾರೆ. ಇವತ್ತು ಹೇಳುವಾಗ ಕೋಟಿಲಿಂಗೇಶ್ವರನ ಮಹಿಮೆ ಏನಿದೆ ಅಂತ ಇವತ್ತು ನಮಗೆ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವನ ಅನುಗ್ರಹ ಏನಿದೆ ನೋಡಿ, ನಾವು ಯಾವುದು 6 ಸಾವಿರ ಜನ ಬಂದಲ್ಲೂ ನಾವು ಯಾರಿಗೂ ಅನ್ನ ಸಂತರ್ಪಣೆ ಇಲ್ಲ, ಎಲ್ಲರಿಗೂ ಅನ್ನ ಸಂತರ್ಪಣೆ ಆಗಿದೆ. ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿದ್ದೇವೆ. ಅದರಲ್ಲೂ ಮೆರವಣಿಗೆ ಕಾರ್ಯಕ್ರಮದಲ್ಲಿ ನಮಗೆ 12:30-2 ಗಂಟೆ ತನಕ ಮಳೆ ಇದ್ದು ಸಂಜೆ 6 ತನಕ ಮೆರವಣಿಗೆ 2 ಗಂಟೆಗೆ ಪ್ರಾರಂಭ ಆದದ್ದು, ಸಂಜೆ 7-8 ಗಂಟೆ ತನಕ ಮಳೆಯೇ ಇಲ್ಲದೆ ರಾತ್ರಿ ಮಳೆ ಬಂದಿದೆ. ಎಂಥ ಒಂದು ಅದ್ಭುತವಾದ ಈ ಶಿವನ ಶಕ್ತಿ, ಕೋಟಿಲಿಂಗೇಶ್ವರನ ಶಕ್ತಿ ಏನಿದೆ ಅಂತ ನಾವು ಇವತ್ತು ತಿಳ್ಕೊಳ್ಬೇಕಾಗತ್ತೆ. ಅಂಥ ಭಕ್ತಾದಿಗಳ ಇವತ್ತು ಸಂಖ್ಯೆ ಹರಿದು ಬರ್ತಾ ಇದೆ. ಅದಕ್ಕೆ ಎಲ್ಲವೂ ಕಾರಣ ನಮ್ಮ ಕೋಟಿಲಿಂಗೇಶ್ವರನ ಅನುಗ್ರಹ. ಯಾಕಂದರೆ ರಾಜಗೋಪಾಲಾಚಾರ್ಯರು ಈ ದೇವಸ್ಥಾನಕ್ಕೆ ಯಾವುದೇ ಒಂದು ರಥ ಕಟ್ಟು, ಇವತ್ತು 167 ರಥಗಳನ್ನು ಕಟ್ಟಿದ್ದಾರೆ. ಅದೆಲ್ಲದೂ ಈ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪ್ರತಿಯೊಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಥವನ್ನು ತಗೊಳ್ಳುವಾಗ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದ ನಂತರ ಅದನ್ನು ಕಂಪ್ಲೀಟ್ ಸಂಪೂರ್ಣ ಆದಾಗ ಅದನ್ನು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿ ತಗೊಂಡು ಹೋಗ್ತಾರೆ. ಆದರೆ ಅವರು ಇಷ್ಟು ದಿವಸದ ತನಕ ನಾನು ಈ ಬೆಳ್ಳಿ ರಥವನ್ನು ಮಾಡಬೇಕಂತ ನಮಗೆ ಗೊತ್ತಿಲ್ಲ, ಮೊನ್ನೆ ಹೇಳಿದ್ದವರು. ನಾನು ಒಂದು ಸಸ್ವಲ್ಪ ಹಣವನ್ನು ತೆಗೆದಿಡ್ತಾ ಇದ್ದೆ ಬೆಳ್ಳಿ ರಥಕ್ಕೆ, ಕೋಟಿಲಿಂಗೇಶ್ವರನ ಬೇಕು ಅಂತ ಒಂದು ಒಳ್ಳೆ ಪ್ರೀತಿಯಿಂದ, ಆ ಒಂದು ದೇವರ ಭಕ್ತಿಯಿಂದ ಮತ್ತು ಪ್ರತಿ ದಿವಸ ದೇವಸ್ಥಾನಕ್ಕೆ ಬರುವವರು. ಆದರೆ ನಮ್ಮೆಲ್ಲರ ಸಂಕಲ್ಪದಂತೆ ನಮಗೊಂದು ಇತ್ತು, ನಾವೊಂದು ಈಶ್ವರ ತಂದೆಯಲ್ಲಿ ಕೂತಿದ್ದಾನೆ, ಮಗನು ಆನೆಗುಡ್ಡೆಯಲ್ಲಿದ್ದಾನೆ, ನಮಗೂ ಒಂದು ಪ್ರಾರ್ಥನೆ. ಅಲ್ಲಿ ಮೊನ್ನೆ ಹೋದಾಗ ಅವರ ಮನಸ್ಸಲ್ಲಿ ಏನಿತ್ತಂದರೆ ರಥ ಅಲ್ಲೇ ಮಾಡಿದಂತ, ನಮ್ಮ ಇವರು ಮಾಡಿದ್ದು ಕೋಟೇಶ್ವರದ ಇವರ ಮನೆ ಹತ್ರ ರಥಶಿಲ್ಪಿಯನ್ನು ಶಾಲೆಯಲ್ಲಿ ಮಾಡಿದ್ದು. ಆದರೆ ಆನೆಗುಡ್ಡೆಯಲ್ಲಿ ನಮಗೆ ಅವ್ರು ಕೇಳಿದರು, ನಾವು ರಥ ಇಲ್ಲೇ ಬಂದರೆ ಇಲ್ಲೇ ಒಂದು ಪೂಜೆ ಮಾಡಿ ಹೋಗಿ ಅಂತ. ಆವಾಗ ದೇವಸ್ಥಾನದವರು ಪೂಜೆ ಮಾಡಿ ಹೋಗಿ ಅಂದಾಗ ನಮಗೆ ಮನಸ್ಸು ಕೇಳಲಿಲ್ಲ. ನಾವು ಇಲ್ಲಿಂದ ಎಲ್ಲ ಯಾರಿಗೂ ಹೇಳದೆ ರಥವನ್ನು ತಗೊಂಡು ಹೊರಟೆ. ನಮ್ಮ ಭಕ್ತಾದಿಗಳು ಮತ್ತು ಸ್ವಯಂ ಸೇವಕರ ಮುಖಾಂತರ ಹೆಚ್ಚು ಜನ ಬಂದರೆ ರೋಡಿನಲ್ಲಿ ತೊಂದರೆ ಆಗ್ತದಂತ ನಾವೇ ತಗೊಂಡೋಗಿ ಅಲ್ಲಿ ಒಂದು ರಥವನ್ನು ಅಲ್ಲಿ ಪೂಜೆ ಮಾಡಿ ಅನಂತರ ಇಲ್ಲಿಗೆ ಕೋಟೇಶ್ವರದ ಬೀಜಾಡಿಯಲ್ಲಿ ಎಲ್ಲರೂ ಎಲ್ಲ ಭಜನಾ ತಂಡಗಳು. ಮತ್ತು ಇವತ್ತು ನಮಗೆ ಹೇಳಬೇಕಂದ್ರೆ ಒಂದು ವಿಶೇಷವಾದ ಒಂದು ಇದು ನಡೆದಿದೆ. ಯಾಕಂದರೆ ನಾವು ಖಾಲಿ ಇಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ, ಅಂದರೆ ಎಲ್ಲ ಸಂಘ ಸಂಸ್ಥೆಯನ್ನು ಕರೆದು ಯಾವುದೇ ಇರಿಟೇಷನ್ ಮಾಡಲಿಲ್ಲ, ಯಾರಿಗೂ 10 ಪೈಸೆ ಕೊಡಲಿಲ್ಲ. ಆದರೆ ಇವತ್ತಿನ ಏನು ಕಾರ್ಯಕ್ರಮ ಆಗಿದೆ ನಿನ್ನೆಯಿಂದ ಇವತ್ತಿನ ತನಕ ಯಾವುದೇ ಲೆಕ್ಕಾಚಾರ ಇಟ್ಕೊಳ್ಳಿಕ್ಕೆ ಇಲ್ಲ. ಎಲ್ಲರೂ ಅವರವರ ಸೇವೆ ಅಂತ ಮಾಡಿದ್ದಾರೆ.
ತುಂಬಾ ಸಂಘ ಸಂಸ್ಥೆಯವರು, ಭಜನಾ ತಂಡಗಳು, ವಾದ್ಯದವರು, ಚಂಡಿಯವರು, ಬೇರೆ ಬೇರೆ ಸಂಘದವರು ಎಲ್ಲವನ್ನು ಬಂದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಬೇಕು. ಅದಲ್ಲದೆ ರಾಜಗೋಪಾಲ್ ಆಚಾರ್ಯರಂತ ವ್ಯಕ್ತಿಗಳಿಗೆ, ಇವತ್ತು ರಥಶಿಲ್ಪಿ ರಾಜಗೋಪಾಲ್ ಆಚಾರ್ಯರು ನಮಗೆ ಮಾಡಿದಂಥ ಸೇವೆಯನ್ನು ನಾವು ಎಲ್ಲರೂ ಸ್ಮರಿಸಬೇಕು. ಅವರಿಗೆ ನಾವೊಂದು ಸಣ್ಣದಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ನಮ್ಗೆ ಸಲ್ಲಿಸಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ನಾವು ಮಾಡಿದ್ವಿ. ಅವರು ಬೇಡ ಅಂತ ಹೇಳಿದರು, ನನಗೆ ಬೇಡ, ಅದು ಯಾವುದು ನಾನು ಮಾಡೋದಿಲ್ಲ, ನನಗೆ ದೇವ್ರಿಗೆ ಕೊಟ್ಟದ್ದು, ನನಗೆ ಅದು ಯಾವುದು ಬೇಡ ಅಂತ ಹೇಳಿದರು. ಇಷ್ಟು ದಿವಸದ ತನಕ ಅವ್ರು ಏನು ಮಾಡ್ತಾರೆ, ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಒಂದು 15 ದಿವಸದ ಹಿಂದೆ ಸುರೇಶ್ ಅಣ್ಣ, ಇನ್ನು ಆಷಾಢ ಇದು ಬರ್ತದೆ, ಪಿತೃಪಕ್ಷ ಬರ್ತದೆ, ನವರಾತ್ರಿ ಬರ್ತದೆ, ಲೇಟ್ ಆಗ್ತದೆ. ನಾನು ಆದಷ್ಟು ಜನ ಬಿಟ್ಟು ರಾತ್ರಿ ಹಗಲು 25-30 ಜನ 2 ಗಂಟೆ ರಾತ್ರಿ ತನಕ ಮಾಡಿ ನಮಗೆ ಆ ಬೆಳ್ಳಿ ರಥವನ್ನು ಬಿಟ್ಟುಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಇಡೀ ಕೋಟಿಲಿಂಗೇಶ್ವರನ ಭಕ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಅವರು ಮಾಡಿದಂಥ ಸಾಧನೆಯನ್ನು ನಾವು ಮೆಚ್ಚಲೇಬೇಕಾದ್ದು. ಅದು ಅಷ್ಟು ಖುಷಿಯಲ್ಲಿ, ಅಷ್ಟು ಸಂತೋಷದಲ್ಲಿ ಪ್ರತಿಯೊಂದು ಕೆಲಸವನ್ನು ಚಾಚು ತಪ್ಪದೆ ಪ್ರತಿಯೊಂದು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಸಮಿತಿಯ ಪರವಾಗಿ ನಾನು ಕೋಟಿ ಕೋಟಿ ನಮನಗಳನ್ನು, ಕೋಟಿಲಿಂಗೇಶ್ವರನ್ನು ನಮಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲ ಗಣ್ಯರೇ, ಹಾಗೂ ಇದೇ ತಾನೇ ಅಭಿನಂದನೆಯನ್ನು ಸ್ವೀಕರಿಸಿದ ನನ್ನ ಪ್ರೀತಿ ನಮಗೆ. ಯಾಕಂದ ಹೇಳಿದ್ರೆ ಇವ್ರ ತಂದೆಯವರು ನಾವು ಒಟ್ಟಿಗೆ ಸಮಾಜ ಸೇವೆಯಲ್ಲಿ ತೊಡ್ಕೊಂಡವರು. ಇವನು ರಾಜಗೋಪಾಲ್ ನನಗೆ ಯಾವಾಗಲೂ ಅವರ ತಂದೆ ಸ್ಥಾನವನ್ನೇ ಕೊಟ್ಟು ಮಾತಾಡಿಸ್ತಾನೆ. ಹೊಸ್ತು ಎಷ್ಟೊತ್ತಿಗೂ ನನ್ನ ಒಂದು ಏನು ಕಾರ್ಯಕ್ರಮ ಉಂಟು ಅದಕ್ಕೆ ನನ್ನ ಹಿಂದೆ ಬೆನ್ನೆಯಿಂದ ನಿಂತು, ಕಾರಂದರೆ ನೀವು ಮುಂದೆ ಇರಿ, ನಾನು ಹಿಂದಿನಿಂದ ಎಲ್ಲ ಕೆಲಸ ಮಾಡ್ತೇನೆ ಅಂತ. ಸಾಧಾರಣ 2021 ಈ ರಾಜಗೋಪಾಲ್ ನನಗೆ ಸ್ನೇಹ ಶುರುವಾಗಿದ್ದು. ಮೊದಲು ಅವನು ಹೇಳ್ತಿದ್ದ ಕಾರಂತರ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ. ನಂತರ ನಾನು ಅವರು ಒಟ್ಟಾಗಿ ಅವರ ಮನೆಗೆ ಹೋಗಿ ಇವರ ಸೀನಿಯರ್ ಆಚಾರ್ಯ ಹತ್ರ ಮಾತಾಡ್ತಾ ಆವಾಗ ಇವರು ನನ್ನ ಏನಂತ, ಈ ಕಾರಂತರು ಹೊರಗೆ ಎಷ್ಟು ರಫ್ ಇದ್ದರೂ ಒಳಗೆ ಅಷ್ಟೇ ಸ್ಮೂತ್ ಇದ್ದಾರೆ ಅಂತ ಅವ್ರ ಬಾಯಲ್ಲೇ ಬರುವ ಹಾಗೆ ಒಂದು ಆಗಿ 2021 ನಾವು ಈ ದೇವಸ್ಥಾನದ ಎಲ್ಲ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ರಾಜಗೋಪಾಲನ ಮುಂದಿಟ್ಕೊಂಡು ನಾವು ಮಾಡಿದ್ವಿ. ನಮ್ಮ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಆಗುವಾಗ ದೇವಸ್ಥಾನದ ಶಿಖರ ಮತ್ತು ಎಡನಾಡಿಯ ಕೆಲಸವನ್ನು, ಧ್ವಜಮರದ ಕೆಲಸವನ್ನು ರಾಜಗೋಪಾಲರು 108 ದಿವಸದಲ್ಲಿ ಕೊರೋನಾ ಟೈಮಲ್ಲಿ, ಅದು ಯಾರಿಗೂ ಸಾಧ್ಯ ಇಲ್ಲ ಮಾಡಲಿಕ್ಕೆ, ಅಂಥ ರೆಕಾರ್ಡ್ ಟೈಮಲ್ಲಿ 108 ದಿವಸದಲ್ಲಿ ನಮಗೆ ಅಷ್ಟು ಕಂಪ್ಲೀಟ್ ಮಾಡಿಕೊಟ್ಟಂಥ ರಾಜಗೋಪಾಲ್ ಆಚಾರ್ಯರವರು, ಅವ್ರ ಸಾಧನೆ ಎಂಥದ್ದಂತ ನೀವು ಈಗ ಆಲೋಚನೆ ಮಾಡಿಕೊಳ್ಳಿ. ನಂತರ ಬ್ರಹ್ಮಕಲಶೋತ್ಸವದಲ್ಲಿ ನಮ್ಮ ಒಂದು ಉದ್ದೇಶ ಅಂದರೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರನ್ನು ನಮ್ಮ ಈ ಬ್ರಹ್ಮಕಲಶೋತ್ಸವ ಕರೆಸ್ಬೇಕಂತ. ಇದಕ್ಕೂ ಮುನ್ನವಾಗಿ ನಾವು ಶ್ರೀನಿವಾಸ ರಾಯರನ್ನು ಈ ಬ್ರಹ್ಮಕಲಶೋತ್ಸವ ಅಧ್ಯಕ್ಷ ಸ್ಥಾನ ಮಾಡಬೇಕಂತ ಎಲ್ಲ ನಾವು ಒಂದು ನನ್ನ ಒಂದು ಮನಸ್ಸಿನಲ್ಲಿ ಬಂದಾವಾಗ ನಾನು ಫಸ್ಟು ಕಾಂಟ್ಯಾಕ್ಟ್ ಆಗಿದ್ದು ರಾಜಗೋಪಾಲನ್ನು. ಈಗೀಗ ಉಂಟು ನಮ್ಮ ಹತ್ರ ಎಲ್ಲ ಅದು ಇದನ್ನೆಲ್ಲ ನಡೆಸೋದು ಕಷ್ಟ ಆಗ್ತದೆ. ಒಂದು ಸಮರ್ಥ ವ್ಯಕ್ತಿ ಇದ್ದಾರೆ ನಮ್ಮ ಜೊತೆಯಲ್ಲಿ, ಅವರು ಗೋಪಾಡಿ ಶ್ರೀನಿವಾಸ ರಾಯರಂತ, ಅವರನ್ನು ತಂದು ನಾವು ಇಲ್ಲಿ ಕೂಡಿಸ್ಕೊಳ್ವ, ನಮ್ಮದು ಎಲ್ಲ ಕಾರ್ಯ ಸುಗಮವಾಗ್ತದೆ ಅಂತ. ನಮ್ಮದು ಸುರೇಶ ಮತ್ತು ನಾವು ರಾಜಗೋಪಾಲ 3 ಜನ ಒಟ್ಟಿಗೆ ಮಾತಾಡಿ ಶ್ರೀನಿವಾಸ ರಾಯರನ್ನು ಕೂಡಿಸಿದ ನಂತರ ನಮ್ಮ ಒಂದು ದೊಡ್ಡ ಉದ್ದೇಶ ಹೇಳಿದರೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರನ್ನು ಕರೆಸ್ಬೇಕಿಲ್ಲಿ. ಇದನ್ನು ಹೇಗೆ ಕರೆಸೋದು ಅಂದ್ಕೊಳ್ಳೆ ರಾಜಗೋಪಾಲ್ನ ಹತ್ರ ಹೇಳಿದ್ಕೊಳ್ಳೆ ಅದೇ ತಲೆಬಿಸಿ ಮಾಡಬೇಡಿ, ವೀರೇಂದ್ರ ಹೆಗ್ಡೆ ಅವ್ರನ್ನ ತರೋದು ನನ್ನ ಕೆಲಸ ಅಂತ. ಅದೇ ರೀತಿಯಲ್ಲಿ ವೀರೇಂದ್ರ ಹೆಗ್ಡೆ ಅವ್ರನ್ನ ಕೂಡ ಕರೆಸಿದ್ದು ನಮ್ಮ ರಾಜಗೋಪಾಲ್ ಆಚಾರ್ಯರು. ಹಾಗೆ ಇನ್ನು ಮುಂದೆ ಈಗ ರಥ ಮಾಡಿಕೊಟ್ಟಿದ್ದಾರೆ, ಇನ್ನು ಮುಂದೆ ದೇವಸ್ಥಾನದ 3 ಗೋಪುರ ಅಂದರೆ ಹೆಬ್ಬಾಗಲಾಗಬೇಕು, ಅದು ಕೂಡ ಇನ್ನೊಂದು 1-2 ತಿಂಗಳಲ್ಲಿ ರಾಜಗೋಪಾಲ್ರ ಪ್ರಾಮಿಸ್ ಮಾಡಬೇಕು.
ಆ ಕೆಲಸವನ್ನು ನಾವು ಇದೇ ಶೀಘ್ರದಲ್ಲಿಯೇ ಒಂದು ಆರಂಭ ಮಾಡಬೇಕಂತ ಅವ್ರ ಹತ್ರ ಇವತ್ತು ನಾನು ಆ ಈ ಒಂದು ನಿವೇದನೆ ಮಾಡಿಕೊಳ್ಳಿಕ್ಕೆ ಸಲುವಾಗಿ ಅವರನ್ನು ಇಲ್ಲಿ ತಂದು ಕೂಡಿಸಿದ್ದೇನೆ ನಿಮ್ಮಲ್ಲೇ ಎದುರುಗಡೆ. ಈ ಮೂಡುಗೋಪಾಲರ ಕೆಲಸ ಈ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆರಂಭಗೊಳ್ಳುವಂತೆ ರಾಜಗೋಪಾಲರು ಮನಸ್ಸು ಮಾಡಿದರೆ ಆಗ್ತದೆ. ಆದ್ದರಿಂದ ನಾನು ಅವರನ್ನು ಇಲ್ಲಿ ಕೂಡಿಸಿದ್ದು ಬರೀ ಅವ್ರ ಅಭಿನಂದನೆ ಕೂಡಿಸಿದ್ದಲ್ಲ, ಅವರದ್ದು ಎರಡು ಮಾತಿಗಾಗಿ ನಿಮ್ಮೆಲ್ಲರ ಒಂದು ಅನುಮತಿಯ ಮೇಲೆ ನನಗೆ ಇಷ್ಟು ಮಾತಾಡಲಿಕ್ಕೆ ಅನುಮತಿ ಕೊಟ್ಟದಕ್ಕೆ ಕೃತಜ್ಞತೆ ಸೂಚಿಸ್ತಾ ರಾಜಗೋಪಾಲರ ಎರಡು ಮಾತಿಗಾಗಿ ಮೈಕನ್ನು ಅವರಿಗೆ ಕೊಡ್ತಾ ಇದ್ದೇನೆ. ತಗೊಳ್ಳಿ. ನೆರೆದಂಥ ಕೋಟಿಲಿಂಗೇಶ್ವರನ ಸದ್ಭಕ್ತರೇ, ನಿಜವಾಗಲೂ ನನಗೆ ಮಾತಾಡಲಿಕ್ಕೆ ವಯಸ್ಸಿಲ್ಲ, ಯಾಕಂದರೆ ಮೊನ್ನೆಯಿಂದ ನಾನು ಮಾತನ್ನು ಮರ್ತಿದ್ದೇನೆ. ನಂದೊಂದು ಮಾದಾಸೆ ಇತ್ತು ಕೋಟಿಲಿಂಗೇಶ್ವರನಿಗೆ ಬೆಳ್ಳಿರಥ ಆಗಬೇಕು, ಬೆಳ್ಳಿರಥದಲ್ಲಿ ಅವನು ನೋಡಬೇಕು ಅಂತ. ಅದಕ್ಕೆ ಪ್ರೇರಣೆಯಾಗಿ ಒಂದು ದಿವಸ ತಂತ್ರಗಳು ನನ್ನನ್ನು ಅರ್ಧುಂಬಿಸಿದರು. ಹಾಗೆ ಐತಾಳ್ಬೆಟ್ಟಿನ ಸತ್ಯನಾರಾಯಣ ಐತಾಳರು ಇವ್ರ ಹತ್ರ ಬೆಳ್ಳಿರಥ ಮಾಡೋದಾದರೆ ನಾನು ಒಂದು ಕೆ ಜಿ ಬೆಳ್ಳಿ ಕೊಡ್ತೇನೆ ಅಂತ. ಅಲ್ಲಿಂದ ಪ್ರಾರಂಭವಾದ ಈ ಒಂದು ಸಾಧನೆ, ಹಾಗೆ ಆಡಳಿತ ಸಮಿತಿಯ ಪ್ರಭಾಕರ್ ಶೆಟ್ಟರ ನೇತೃತ್ವದ ಎಲ್ಲ ಸದಸ್ಯರು ಇದರೊಂದಿಗೆ ಕೈ ಜೋಡಿಸಿದ್ದಾರೆ. ಈಗ ಅದರಲ್ಲೂ ಕೂಡ ನನ್ನ ಯಾವುದೇ ರಥದ ಪಾರ್ಟಿಯವರು ಬಂದಾಗ ಮನವಿ ಮಾಡಿದೆ, ಅಲ್ಲಿಯೂ ಸಹ ಬೆಳ್ಳಿ ಒದಗಿ ಬಂದಿದೆ. ಒಂದು ವಿಚಿತ್ರ ಅಂದರೆ, ಒಂದು ಕಾಲು ಕೋಟಿ ಅಂದರೆ 120 ಕೆ ಜಿ ಬೆಳ್ಳಿ ಎಲ್ಲೂ ನಾವು ಹೋಗದೆ ಒಟ್ಟಾಗಿದೆ ಅಂದರೆ ಅದು ಆ ಕೋಟಿಲಿಂಗೇಶ್ವರನ ಮಹಿಮೆ ಎಂಥದ್ದು ಅಂತ ನನಗೆ ಇನ್ನೂ ಹೆಚ್ಚಿನ ಇದರಲ್ಲಿ ಗೊತ್ತಾಗ್ತದೆ. ಈ ಹಿಂದೆ ಬ್ರಹ್ಮಕಲಶ ಆಗುವಾಗ ಕೂಡ ಹಾಗೆ ನಾವು ಎಲ್ಲೂ ಕಲೆಕ್ಷನ್ಗೆ ಹೋಗಲಿಲ್ಲ, ಎಲ್ಲ ನೀವೇ ಸದ್ಭಕ್ತರೇ ತಂದುಕೊಟ್ಟಂಥದ್ದು. ಇಲ್ಲಿ ಕೆಲಸ ಮಾಡುವ ಮನಸ್ಸಿದ್ರೆ ನಿಮ್ಮಂಥವ್ರ ಸಹಕಾರ ಇದೆ ಅನ್ನೋದನ್ನು ನಿನ್ನೆ ತೋರಿಸಿಕೊಟ್ಟಿದ್ದೀರಿ. ಅದು ಎಲ್ಲಿಂದ ಜನ ಬಂದರೋ ಗೊತ್ತಿಲ್ಲ, ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಕೂಡ ಎಣಿಸಿರಲಿಲ್ಲ. ಅದು ಆ ಕೋಟಿಲಿಂಗೇಶ್ವರನ ಮಹಿಮೆ. ನಿಜವಾಗಲೂ ಧನ್ಯನಾದೆ, ನಾನು ಕೃತಾರ್ಥನಾದೆ. ನಾನು ಎಷ್ಟೋ ರಥ ಮಾಡಿದ್ದೇನೆ, ಎಲ್ಲೆಲ್ಲೋ ಹೋದಾಗ ಎಷ್ಟೋ ಸನ್ಮಾನ ಸ್ವೀಕರಿಸಿದ್ದೇನೆ. ಆದರೆ ಇವತ್ತು ನಾನು ನನ್ನ ತಂದೆ ಹಾಕಿಕೊಟ್ಟಂಥ ಸ್ಥಳದಲ್ಲಿ ಅವರು ರಥ ಮಾಡಿದ್ದಾರೆ. ಎರಡು ರಾಷ್ಟ್ರ ಪ್ರಶಸ್ತಿ, ಶಿಲ್ಪಗುರು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಹಾಗೂ ಜಕಣಾಚಾರ್ಯ ಪ್ರಶಸ್ತಿ ಪಡೆದಂಥ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ಧನ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ನನ್ನ ಕೋಟಿಲಿಂಗೇಶ್ವರನ ಪ್ರಥಮ ರಥ ಇಲ್ಲಿಂದ ಪ್ರಾರಂಭ ಮಾಡಿದವರು ನನ್ನ ತಂದೆ. ಆ ಹಾದಿಯಲ್ಲಿ ಸಾಗಿದ್ದೇನೆ. ನನ್ನಿಂದ ಏನಾದರೂ ತಪ್ಪಾಗಿ ನಡ್ಕೊಂಡಿದ್ದರೆ ಖಂಡಿತ ಎಲ್ಲರೂ ನನ್ನನ್ನು ಕ್ಷಮಿಸಬೇಕು. ಮಾತಾಡುವಾಗ ಮಾತಿನ ಬರದಲ್ಲಿ ಕೆಲವೊಮ್ಮೆ ಕೆಲಸ ಆಗದೇ ಇರುವಾಗ ಭಾಳಷ್ಟು ಕಷ್ಟ ಆಗ್ತದೆ. ಇದು ಮರದ ರಥ ಆದರೆ ದೇವ್ರ ನಡೆಸಿ ಇವತ್ತು ನನ್ನ ಹತ್ರ ಒಂದು 8,000 ಸೇಫ್ಟಿ ಮರ ರೆಡಿ ಇದೆ. ಆದರೆ ಬೆಳ್ಳಿ ಇವತ್ತಿದ್ದ ದರ ನಾಳೆಗಿರೋದಿಲ್ಲ ಅಂಥ ಒಂದು ಕ್ರಿಟಿಕ್ ಅಂದರೆ ಕಷ್ಟ. ನಿನ್ನೆ ನೋಡಿದರೆ 84,000 ಇರುತ್ತೆ, ಇವತ್ತು ನೋಡಿದರೆ 90,000 ಇದೆ. ಇದನ್ನು ಯಾವ ಧಾರಣೆಯಲ್ಲಿ ತರುವುದಂತ ನನಗೆ ಗೊತ್ತಾಗ್ತಿರಲಿಲ್ಲ. ನಾನು ಬೇರೆ ಎಲ್ಲೇ ಆದರೂ ಸಮೇತ ಯಾವುದೇ ದೇವಸ್ಥಾನದವರು ಬಂದು ಹಣ ಕೊಟ್ಟ ಮೇಲೆ ಅದರದ್ದು ಮಾತಾಡೋದು, ಆದರೆ ಈ ದೇವಸ್ಥಾನಕ್ಕೆ ನನಗೆ ಆಗಲಿಲ್ಲ. ನನ್ನ ಒಡೆಯ ನಾನು ಅವನನ್ನು ಬೆಳ್ಳಿರಥದಲ್ಲಿ ನೋಡಬೇಕು ಅಂತ ಸಂಕಲ್ಪ ಮಾಡಿದಂಥ ಕೆಲಸ ಆದ್ದರಿಂದ ಆ ರೇಟನ್ನು ಲೆಕ್ಕಿಸದೆ ಇಲ್ಲಿವರೆಗೆ ಅದು ಬಂದಿದೆ, ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಮುಂದೆ ಕೂಡ ನನ್ನ ಮೇಲೆ ಇರಲಿ, ನನ್ನನ್ನು ಗೌರವಿಸಿ. ನನಗೆ ಗೊತ್ತಿಲ್ಲ, ನಂದು ಇವತ್ತು ವಿಶ್ವಕರ್ಮ ಪೂಜೆ, ನಮ್ಮ ವಿಶ್ವಕರ್ಮ ಸಂಘದ ಅಧ್ಯಕ್ಷ ನಾನು. ನನಗೆ ಅಲ್ಲಿ ಕಾರ್ಯಕ್ರಮ ಬಿಟ್ಟು ಬರಲಿಕ್ಕೆ ಆಗಲಿಲ್ಲ. ಮಧ್ಯಾಹ್ನ ನಾನು ಯಾವುದೇ ಕಾರ್ಯಕ್ರಮ ನೋಡಲಿಲ್ಲ, ಅನ್ನ ಸಂತರ್ಪಣೆಯಲ್ಲೂ ನನಗೆ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ. ನಮ್ಮದು ಕೂಡ ಬೆಳಿಗ್ಗೆ ಯುವಕ ದಳದ ಮಹಾಸಭೆ ಹಾಗೂ ಮಧ್ಯಾಹ್ನ ನನ್ನ ಸಂಘದ ಮಹಾಸಭೆ, ವಿಶ್ವಕರ್ಮ ಪೂಜೆ, ಇದೆಲ್ಲ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಕೂಡ ಈಗ ನಾನು ಬಂದ ಕೂಡಲೇ ನನಗೆ ಸನ್ಮಾನ ಅಂತ ಗೊತ್ತಾಯಿತು. ಆದರೆ ನನಗೆ ಧಿಕ್ಕರಿಸುವ ಬರಲಿಲ್ಲ ಬಾಯಿ, ಯಾಕಂದರೆ ಕೋಟಿಲಿಂಗೇಶ್ವರನ ವರಪ್ರಸಾದ ಅಂತ ತಿಳ್ಕೊಂಡು ಮುಂದೆ ಇದನ್ನು ನಾನು ಇನ್ನೂ ಸವಾಲಾಗಿ ಸ್ವೀಕರಿಸ್ತೇನೆ. ನಿಮ್ಮೆಲ್ಲರಿಗೆ ಹೇಳ್ತಾ, ಇವರು ಹೇಳಿದರು ಹೆಬ್ಬಾಗಿಲು ಮುಂದೆ 2 ತಿಂಗಳಲ್ಲಿ ಹಿಡಿಬೇಕು ಅಂತ.
ನನಗೆ 2 ತಿಂಗಳು 1 ವರ್ಷವೋ ಗೊತ್ತಿಲ್ಲ, ಅಂತೂ ಮಾಡೋದಂತೂ ಶತಸಿದ್ಧ. ಯಾಕಂದರೆ ಅದನ್ನು ಈಗಾಗಲೇ ದಾನಿಗಳು ಕೊಡ್ತೇನೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಆರ್ ಎನ್ ಶೆಟ್ಟಿಯವರ ಮಗ ಸುನಿಲ್ ಶೆಟ್ಟಿಯವರು ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು ಗುಣವಂತೇಶ್ವರ ದೇವಸ್ಥಾನದ ಇಡೀ ದೇವಸ್ಥಾನವನ್ನು ಒಬ್ಬರೇ ಕಟ್ಟಿಸಿ ಕೊಡ್ತಾ ಇದ್ದಾರೆ. ಆ ಕೆಲಸ ಆದ ಕೂಡಲೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಮಾತಾಡಿದ್ದಾರೆ. ನಿನ್ನೆ ಈ ನಿದರ್ಶನಕ್ಕಾಗಿ ಹೇಳ್ತಾ ಇದ್ದೇನೆ, ರಥ ಮೆರವಣಿಗೆಯಲ್ಲಿ ಬರ್ತಾ ಇದೆ, ಅಂಕದಕಟ್ಟೆಯಿಂದ ತಿರುಗಿ ಬರುವಾಗ ಅವರ ಕಡೆಯಿಂದ ಫೋನ್ ಬರ್ತದೆ. ಅವರ ತಾಯಿಯ ಹುಟ್ಟೂರು ಅರೆಹೊಳೆ ಅಂತ, ಅರೆಹೊಳೆ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮರಥ ಕೂಡಲೇ ನೀವು ಬಂದು ನಾಳೆಗೆ ಅಂದರೆ ಇವತ್ತಿನ ದಿನ ಬಂದು ಅದ್ರ ಮೆಜರ್ಮೆಂಟ್ ಮಾಡಿ ಕೂಡಲೇ ಹೇಳಬೇಕು, ನಾವು ಕೂಡಲೇ ಪ್ರಾರಂಭ ಮಾಡುವ, ಈ ವರ್ಷ ಉತ್ಸವಕ್ಕೆ ರಥ ಬೇಕು ಅಂತ ಹೇಳಿದ್ದಾರೆ. ಅದು ಎಷ್ಟು ಕಷ್ಟ ಅಂದರೆ, ಈಗಾಗಲೇ ನಾನು ಒಂದು 10-12 ರಥ ನನಗೆ ಮುಂದಿನ ವರ್ಷ ಅಂದರೆ 25ನೇ ವರ್ಷದಲ್ಲಿ ಕೊಡಲಿಕ್ಕಿದೆ. ಅದು ಏನೋ ಗೊತ್ತಿಲ್ಲ, ಆ ಶಿವನ ಇಚ್ಛೆ ಇದ್ದಾಗ ಆಗ್ತದೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೋಟಿಲಿಂಗೇಶ್ವರ ನನಗೆ ಆಶೀರ್ವಾದ ಮಾಡಿದರೆ ನಾನು ಏನು ಮಾಡ್ತೇನೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರಲಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ಧನ್ಯವಾದ. ಹಲೋ, ಈ ವೇದಿಕೆಯಲ್ಲಿ ರಾಜಗೋಪಾಲರಾಜರನ್ನ ಸನ್ಮಾನ ಮಾಡಲಿಕ್ಕೆ ನಮ್ಮ ಗಡಿಬಿಡಿಯಲ್ಲಿ ಸ್ವಲ್ಪ ಮರೆತೋಯ್ತು. ನಮ್ಮ ಈ ಕುಂದಾಪುರ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ಶೋಭಾಲಕ್ಷ್ಮಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗಿಯಾದಂಥ ಅತ್ಯಂತ ಸಹೃದಯದ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಶೆಟ್ಟರು ನಮ್ಮ ವೇದಿಕೆ ಮೇಲಿದ್ದಾರೆ. ಮುಂದಿನ 2 ಮಾತಿಗಾಗಿ ಶೋಭಾಲಕ್ಷ್ಮಿಯವರು ನಂತರ ನಿಮ್ಮಂತ ಶೋಭಾಲಕ್ಷ್ಮಿಯವರು ನಮ್ಮೂರ ತಹಶೀಲ್ದಾರ್ ನಿಮ್ಮ ಮುಂದೆ 2 ಮಾತುಗಳನ್ನು ಆಡಲಿದ್ದಾರೆ. ಈಗಾಗಲೇ ನಿಮಗೆ ತಿಳಿದಿದೆ ರಾಜಗೋಪಾಲಚಾರಿಯವರು ಎಷ್ಟು ಉತ್ತಮವಾದ ರಥ ಮಾಡಿದ್ದಾರೆ ಅಂತ. ಇದು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಾನು ನಿಜವಾಗ್ಲೂ ನನಗೂ ಕೂಡ ನನ್ನ ಪೇರೆ ಪಾಪ ಇವರೆಲ್ಲ ತುಂಬ ಶ್ರಮ ಪಟ್ಟಿರೋದು. 3 ವರ್ಷ ಅವರು ಒಂದು ಏನು ಕಮಿಟಿ ಸದಸ್ಯರೆಲ್ಲ ಇದ್ದಾರೆ, ಅವ್ರು ತುಂಬ ಎಲ್ಲ ಕಷ್ಟಪಟ್ಟಿದ್ರು. ಅವ್ರಿಗೊಂದು 2-3 ತಿಂಗಳು ಚುನಾವಣೆ ಬಂದಿದ್ದರಿಂದ ಅವರಿಗೆ ಪಾಪ ಅವ್ರ ಪೀರಿಯಡಲ್ಲಿ ಆಗಲಿಲ್ಲ. ಬಟ್ ನನಗೂ ಕೂಡ ತುಂಬ ಖುಷಿಯಾಗಿದೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿದೆ ರಥ. ಮೊನ್ನೆ ರಾತ್ರಿ ನಮ್ಮನ್ನು ಕರೆದು ಅವರು ನಮಗೆ ಹಸ್ತಾಂತರ ಕೂಡ ಮಾಡಿದರು, ರಾಜಗೋಪಾಲಚಾರಿ ಅವರ ಕುಟುಂಬದ ಸಮೇತ. ಅವ್ರ ಕಣ್ಣಲ್ಲಿ ಎಷ್ಟು ನೀರಿತ್ತಂತ ಹೇಳಿದ್ರೆ ಅವ್ರು ಅಂದರೆ 7-8 ತಿಂಗಳು ಅದು ಶ್ರಮ ಇತ್ತಲ್ಲ ಅವ್ರ ಕಣ್ಣಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಮತ್ತು ಅವರು ಹೇಳುವಾಗ ಅವರಿಗೆ ಮಾತು ಕೂಡ ಬರ್ತಾ ಇರಲಿಲ್ಲ. ಇವತ್ತಿನ ದಿನ ಕೂಡ ಅವ್ರು ನೋಡಿದ್ರೆ ಎಷ್ಟು ಒಳ್ಳೆ ಭಾವನೆಯಿಂದ ನಮಗೆ ರಥ ಮಾಡಿ ಕೊಟ್ಟಿದ್ದಾರಂದರೆ ಆ ಕೋಟಿಲಿಂಗೇಶ್ವರ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಉತ್ತಮವಾದ, ಇನ್ನೂ ಮುಂದೆ ನಮ್ಮ ದೇಶಾದ್ಯಂತ ಇನ್ನೂ 100 ರಥಗಳನ್ನ ಮಾಡಲಿಕ್ಕೆ ದೇವರು ಅವರಿಗೆ ಅವಕಾಶ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಇಲ್ಲಿ ನೆರೆದಿರತಕ್ಕಂಥ ಕಮಿಟಿ ಸದಸ್ಯರಾಗಿರ್ಬೋದು ಹಾಗೂ ವೇದಿಕೆ ಮೇಲೆ ಇರುವಂಥ ಈವರವರಾಗಿರ್ಬೋದು ಹಾಗೂ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಶಿವ ಕೊಟ್ಟರೆ ಎಷ್ಟೊತ್ತು ಅಂತೇಳಿ ಹೇಳ್ತಾರೆ. ಹಾಗಾಗಿ ಒಂದು ನೀಡೋ ಶಿವ ನೀಡದಿರೋ ಶಿವ ಪಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಬಲಿ ನೀಡೋ ಶಿವ ನೀಡದಿರೋ ಶಿವ ಪಾಗುವುದು ಎನ್ನ ಕಾಯ. ಧನ್ಯವಾದಗಳು. ನೀವೆಲ್ಲ ನೋಡಿರ್ಬೋದು ನಮ್ಮ ಮೇಡಮ್ ಶೋಭಾಲಕ್ಷ್ಮಿ ಮೇಡಮ್ನವರು ಪ್ರತಿ ಸೋಮವಾರ ನಿಮ್ಮ ಜೊತೆಯಲ್ಲಿ ಕ್ಯೂವಲ್ಲಿ ನಿಂತುಕೊಂಡು ಶಿವ ದರ್ಶನ ಮಾಡಿ ಹೋಗ್ತಾರೆ. ಸಾಧಾರಣ ಈಗ 2 ವರ್ಷದಿಂದ ನೀವು ಯಾರೂ ಅವರನ್ನು ಗುರುತಿಸಲಿಲ್ಲ. ಅವರೆಲ್ಲರ ಜೊತೆಯಲ್ಲಿ ನಾವು ಮೇಡಮ್ ಬನ್ನಿ ಬನ್ನಿ ಅಂದರೆ ಇಲ್ಲ ಇಲ್ಲ ನಾನೇ ಇಲ್ಲೇ ನಿಂತ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾಳೆ. ಪ್ರತಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ನಮ್ಮ ದೇವಸ್ಥಾನದಲ್ಲಿ ಇರ್ತಾರೆ. ಅವರು ದೊಡ್ಡ ಶಿವಭಕ್ತಿ. ಈಗ ಮುಂದಿನ ಮಾತಿಗಾಗಿ ನಮ್ಮ ಗೋಪಾಡಿ ಶ್ರೀನಿವಾಸರಾಯರು. ಆತ್ಮೀಯ ನಮ್ಮ ತಹಸೀಲ್ದಾರಾದ ಶೋಭಾಲಕ್ಷ್ಮಿ ಅವರೇ, ಆಡಳಿತಾಧಿಕಾರಿಯಾದ ಪ್ರಜಾನ್ ಶೆಟ್ಟಿ ಅವರೇ, ಹಾಗೂ ವೇದಿಕೆಯ ಮೇಲಿರುವ ಗಣ್ಯರೇ, ಹಾಗೂ ಸಮಸ್ತ ಕೋಡಿಲಿಂಗೇಶ್ವರನ ಸದ್ಭಕ್ತರೇ, ನಾನು ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಮಾತಾಡಿದ್ದಾರೆ. ಆದರೆ ರಾಜಗೋಪಾಲ್ ಅವರ ಬಗ್ಗೆ ನಾನೊಂದೆರಡು ಮಾತು ಹೇಳದಿದ್ದರೆ ನಾನು ಕೃತಜ್ಞನಾಗ್ತೇನೆ. ಅದೇನಂತ ಹೇಳಿದ್ರೆ ಅವರ ನಮ್ಮ ಒಂದು ಪರಿಚಯ ಒಂದು
ಏಳು ಎಂಟು ವರ್ಷದಿಂದ ಇತ್ತೀಚೆಗೆ ಅವ್ರಿಗೆ ನಮ್ಮ ಫಸ್ಟ್ ಪರಿಚಯ ಆದವಾಗ ನಮ್ಮ ಮನೆಯಲ್ಲಿ ಬಂದಿದ್ದರು. ಈ ಜೀರ್ಣೋದ್ಧಾರ ಕೆಲಸ ಶುರುವಾಗುವ ಸಂದರ್ಭ ಆವಾಗ ನಾನು ಅವರಿಗೆ ಒಂದು ಅರಿಕೆ ಮಾಡಿಕೊಟ್ಟೆ, ನೋಡಿ ಭಗವಂತನ ನಿವಾಸ ಯಾವಾಗಲೂ ಸ್ವಚ್ಛವಾಗಿರಬೇಕು, ನೀಟಾಗಿರಬೇಕು, ಅದಕ್ಕೆ ಫಸ್ಟ್ ನಮ್ಮ ಆದ್ಯತೆ ಕೊಡಬೇಕು, ಅದು ಭಗವಂತ ನೆಲೆಸಿರುವಂಥ ನಿಲಯ ಅದು. ಅದರಲ್ಲೂ ಇವಾಗ ನಾವು ಬ್ರಹ್ಮಕಲಶೋತ್ಸವ ಮಾಡೋಕ್ಕೆ ಹೊರಟಿದ್ದೀವಿ, ಆ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶೋತ್ಸವ ಮಾಡುವಂಥ ಸಂದರ್ಭ ಬದುಕಿ ಬರ್ತದೆ. ನಾವು ಈಗಲಿಂದನೇ ಆ ಭಗವಂತನ ಒಂದು ನಿವಾಸವನ್ನು ಆದಷ್ಟು ಸ್ವಚ್ಛತೆಯಿಂದ ಕೂಡಿಕೊಂಡು ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಈ ಅಧಿಕಾರ ಮಂಡಳಿಯಿಂದ ಹಿಂದಿನ ಅಧಿಕಾರ ಮಂಡಳಿ ಇದ್ದಾವಾಗ ಆವಾಗ ರಾಜಗೋಪಾಲ್ ಅವರು ಅದರ ಒಂದು ನೇತೃತ್ವವನ್ನು ವಹಿಸ್ಕೊಂಡ್ರು. ಅವರು ಅವರು ಒಂದು ಅಭಿಯಾನ ಇಲ್ಲಿ ಸ್ವಚ್ಛತೆ ಅಭಿಯಾನ ಮಾಡ್ತಾ ಇದ್ದಿದ್ದು ಇವತ್ತಿವ ಆ ಒಂದು ಫೋಟೋಗಳು ಅವರು ಮಾಡೋ ಕೆಲಸದಲ್ಲಿ ಎಷ್ಟು ಒಂದು ತಪಸ್ಸು, ಒಂದು ಶ್ರದ್ಧೆ ಬೇರೆ ತಪಸ್ಸು ಬೇರೆ. ಅವರು ಯಾವುದೇ ಕೆಲಸವನ್ನು ತಪಸ್ಸಿನಂತೆ ಮಾಡ್ತಾರೆ. ಹಾಗೆ ಅವರು ಆ ಸ್ವಚ್ಛತಾ ಅಭಿಯಾನ ಹಾಗೆ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ದೇವಸ್ಥಾನದ ಎಲ್ಲ ಒಂದು ಇಂಥ ಚಟುವಟಿಕೆಗಳು ಏನೇ ಇದ್ದರೂ ಕೂಡ ಅವರ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿಲ್ಲದೇ ಇರುವಂಥ ಅಂದರೆ ಅವರ ಒಂದು ಕರ್ಮಶಾಲೆಗೆ ಮತ್ತು ಅವರ ಒಂದು ವಾಸ್ತು ಶಿಲ್ಪಕ ಶಾಲೆಗೆ ಸಂಬಂಧ ಪಡೆದಿರುವಂಥ ವಿಚಾರಗಳನ್ನು ಕೂಡ ಅವರು ಮೈಗೂಡಿಸ್ಕೊಂಡು ಅವರೆಲ್ಲ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹೀಗೆ ನಮ್ಮ ಒಂದು ತುಂಬ ಕಡಿಮೆ ಬಜೆಟ್ನಲ್ಲಿ ಒಂದು ಅತ್ಯುತ್ತಮವಾದ ಒಂದು ಜೀರ್ಣೋದ್ಧಾರ ಆಯಿತು ನಾವು ಬಯಸ್ಬೋದು. ಹಾಗೆ ರಥದ ರಿಪೇರಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ದೇವಸ್ಥಾನಕ್ಕೆ ಏನೇ ಬೇಕಾದರೂ ಅದು ನನ್ನ ದೇವಸ್ಥಾನ, ನನ್ನ ನಮ್ಮ ಅನ್ನೋದು ಕರೆಕ್ಟ್, ಆದರೂ ಅದು ನನ್ನ ದೇವಸ್ಥಾನ ಅನ್ನೋ ರೀತಿಯಲ್ಲಿ ಅವರು ನನ್ನ ಮೈಗೂಡಿಸ್ಕೊಳ್ತಾರೆ. ಹಾಗೆ ಇತ್ತೀಚೆಗೆ ಇದೆಲ್ಲ ಆದ ನಂತರ ನಾನು ಅವರನ್ನು ಅರಿಕೆ ಮಾಡಿದೆ. ನಾವೆಲ್ಲ ಹೀಗೆ ಸೇರಿದವಾಗ ನೋಡಿ ನಾವೆಲ್ಲ ಸೇರಿ ಒಂದು ಕೋಟೇಶ್ವರ ಸೇವಾ ಸಂಘ ಅಂತ ಮಾಡ್ಕೊಳ್ಳೋಣ, ನಾವು ಇಲ್ಲಿ ಬೇಕಾಗಿರೋ ಕೆಲವು ಯಾವುದೇ ವಿಚಾರಕ್ಕೆ ಬಂದಾಗ ನಾವು ಒಂದು ಸೇವೆಯನ್ನು ನೀಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಅವರಿಗೆ ನಾನು ಅರಿಕೆ ಮಾಡಿಕೊಂಡೆ. ನೀವು ಅದರ ಮುಂದೆ ಇದ್ದರೆ ಅದನ್ನು ನಾವು ಮುಂದೆ ಮುಂದುವರ್ಸೋಣ ಅಂತ. ಅದಕ್ಕೂ ಕೂಡ ಅವರು ನಿಜವಾಗ್ಲೂ ನಾವು ಅಂತ ಒಂದು ಮಾಡೋಣ ಕಾರ್ಯವನ್ನು, ನಾವೊಂದು ಸಂಘಟನೆಯನ್ನು ಬೆಳೆಸೋಣ, ಎಲ್ಲ ಒಂದು ಸೇವಾ ಕಾರ್ಯಕ್ರಮಗಳಿಗೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನ ಅದನ್ನು ಅಳವಡಿಸ್ಕೊಂಡು ಮಾಡೋಣ ಅನ್ನೋ ಮಾತುಗಳನ್ನು ಅವ್ರು ಹೇಳಿದ್ರು. ಅವರಿಗೆ ಈ ಕೋಟೆ ಲಿಂಗೇಶ್ವರನ ಅನುಗ್ರಹ ಹಾಗೂ ಅವರಿಗೆ ಎಲ್ಲ ಅವರ ಕುಟುಂಬದವರಿಗೆ ಆಯುಷ್ ಆರೋಗ್ಯವನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ಮತ್ತೆ ನಾನು ಪ್ರಾರ್ಥನೆ ಮಾಡ್ತಾ ಅವರು ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಅವರು ಕೊಟ್ಟಿರುವಂಥ ರಥದ ಮೇಲೆ ಪ್ರತಿ ದಿವಸ ಎಷ್ಟು ರಥಗಳಲ್ಲಿ ಭಗವಂತ ಅದರಲ್ಲಿ ನಡೀತಾನೋ ಗೊತ್ತಿಲ್ಲ, ಆ ಎಲ್ಲ ಭಗವಂತ ಹೋಗಬೇಕಾದ್ರೂ ಕೂಡ ಅವರ ಒಂದು ಶ್ರೇಯ ಇವರ ಕುಟುಂಬಕ್ಕೆ ತಲುಪುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಜೈ ಕೋಟಿ ಲಿಂಗೇಶ್ವರ. ಐದು ನಿಮಿಷ ಟೈಮ್ ಕೊಡಬೇಕು ನನಗೆ. ರಾಜಗೋಪಾಲ್ ಆಚಾರ್ಯರ ಜೊತೆಯಲ್ಲಿ ದುಡಿದ ಎಲ್ಲ ಶಿಲ್ಪಿಗಳು ಇಲ್ಲಿ, ಸಾಧಾರಣ ಎಲ್ಲ ಶಿಲ್ಪಿಗಳಿದ್ದಾರೆ, ಎಲ್ಲರನ್ನು ಒಟ್ಟಿಗೆ ಕರೆದು ಅವ್ರಿಗೆ ಒಂದು ಶಾಲೆ ಹಾಕಿ ನಮ್ಮ ಕಾರ್ಯಕ್ರಮ ಮುಗಿಸ್ತೇವೆ. ದಯವಿಟ್ಟು ಕ್ಷಮಿಸಬೇಕಂತ ತಮ್ಮೆಲ್ಲರಿಗೆ ಕೇಳ್ಕೊಳ್ತೇನೆ. ಶಿಲ್ಪಕಲೆಯ ರಥದ ಕೆಲಸ ಮಾಡಿದ ಎಲ್ಲ ಕುಶಲಕರ್ಮಿಗಳು ಒಟ್ಟಿಗೆ ಸ್ಟೇಜ್ ಮೇಲೆ ಬರಬೇಕಂತ ನಿವೇದನೆ ಮಾಡಿಕೊಳ್ತೇನೆ. ಓಂ ಶಕ್ತಿ ಓಂ, ಓಂ ಶಕ್ತಿ ಓಂ, ಓಂ ಶಕ್ತಿ ಓಂ, ಶಕ್ತಿ ಓಂ ಶಕ್ತಿ ಓಂ, ಓಂ ಶಕ್ತಿ ಓಂ, ಓಂ ಶಕ್ತಿ ಓಂ.
ಸತ್ಯಂ ಶಿವಂ ಸುಂದರಂ ಶಿವೋಹಂ ಸತ್ಯಂ ಶಿವಂ ಸುಂದರಂ ಶಿವೋಹಂ ಸತ್ಯಂ ಶಿವಂ ಸುಂದರಂ ಶಿವೋಹಂ ಸತ್ಯಂ ಶಿವಂ ಸುಂದರಂ 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 ಶಿವೋಹಂ ಸತ್ಯಂ ಶಿವಂ ಸುಂದರಂ ಧನಿ ಸನಿದ ಮಗ ಮಗ ಸ ಸತ್ಯಂ ಶಿವಂ ಸುಂದರಂ ಸತ್ಯಂ ಸಮ
ನಚ ಶೋತೃಜ್ಹ್ವೆ ನಚ ಘ್ರಾಣ ನೇತ್ರೆ ನಚ ಶೋತೃಜ್ಹ್ವೆ ನಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋನ ವಾಯುಃ ನ ಚ ವ್ಯೋಮ ಭೂಮಿರ್ನ ತೇಜೋನ ವಾಯುಃ ಚಿದಾನಂದ ರೂಪ ದ್ವೇಷ ರಗಗಳಿಲ್ಲ ಲೋಭವೆನಗಿಲ್ಲ
ಮುಹಮ್ಮದ ಮಾತ್ಸರ್ಯ ಭಾವಮೆನಗಿಲ್ಲ Thank you.
ಪಾಪ ಪುಣ್ಯಗಳಲ್ಲ, ಸುಖ ದುಃಖವಲ್ಲ, ಮಂತ್ರ ತೀರ್ಥಗಳಲ್ಲ, ವೇದ ಮುಖವಲ್ಲ, ಪಾಪ ಪುಣ್ಯಗಳಲ್ಲ, ಸುಖ ದುಃಖವಲ್ಲ, ಮಂತ್ರ ತೀರ್ಥಗಳಲ್ಲ, ವೇದ ಮುಖವಲ್ಲ, ಭೋಜ್ಯ ಭೋಜನವಲ್ಲ, ಭೋಕ್ತನಲ್ಲ, ಭೋಜ್ಯ ಭೋಜನವಲ್ಲ, ಭೋಕ್ತನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನು, ಸಚ್ಚಿದಾನಂದಾತ್ಮ ಶಿವನಾನು ನಾನು, ಶಿವೋಹಂ 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 ಶಿವೋಹಂ. ಜಾತಿ ಭೇದಗಳಿಲ್ಲ, ಮೃತ್ಯು ಭಯವಿಲ್ಲ, ಜನ್ಮ ಮೃತ್ಯುಗಳಿಲ್ಲ, ತಂದೆ ತಾಯಿಲ್ಲ, ಜಾತಿ ಭೇದಗಳಿಲ್ಲ, ಮೃತ್ಯು ಭಯವಿಲ್ಲ, ಜನ್ಮ ಮೃತ್ಯುಗಳಿಲ್ಲ, ತಂದೆ ತಾಯಿಲ್ಲ, ಬಂಧು ಸಖರಿಲ್ಲ, ಗುರು ಶಿಷ್ಯರಾರಿಲ್ಲ, ಶಿವೋಹಂ.